ಕಾಂಗ್ರೆಸ್ ನಿಮ್ಗೆ ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟಿದೆ, ಮಹಿಳೆಯರಿಗೆ ಕೊಟ್ಟಿದೆ, ಆದ್ರೆ ಸಾಕೆ ಮೋದಿ ಬೇಕು. ಸಿಕ್ಕಲಿಲ್ಲ ಅವರ ಗ್ಯಾರಂಟಿ, ಕಳ್ಳತನದ್ದು ನಮ್ಗೆ ಪುನಃ ಕೊಡುದು. ಮೋದಿ 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 ಬಂದ ಬರ್ತಾರೆ ಸರಿ, ಯಾಕೆಂದ್ರೆ ಇವತ್ತು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, ಪ್ರತಿ ಟ್ಯಾಕ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಯಾವುದು ಸ್ಟ್ಯಾಂಪ್ ಪೇಪರ್ ನೋಡಿ, 100, 20 ಇಲ್ಲ, 100 ರೂಪಾಯಿ, 500 ರೂಪಾಯಿ ಸ್ಕಾಲರ್ಶಿಪ್ ಮಕ್ಕಳಿಗೆ ಇಲ್ಲ, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆಗಳೆಲ್ಲ ಬರ್ತಾ ಇಲ್ಲ, ಅಂಗನವಾಡಿ ಮಕ್ಕಳಿಗೆ ಫುಡ್ ಇಲ್ಲ, ಸುಮ್ಮನೆ ಇದೆಲ್ಲ ನಮ್ಮದು, ನಮ್ಮ ಹಣವನ್ನೇ ತೆಗೆದು. ನಮಗೆ ಮೋದಿ ಗ್ಯಾರಂಟಿ, ಯಾಕೆ ಮೋದಿ ಮತ್ತೊಮ್ಮೆ ಬರಬೇಕು? ಬರ್ಬೇಕಂತ ಆಸೆ, ಯಾಕೆಂದ್ರೆ ಅವ್ರು ತುಂಬಾ ದೇಶ ಉದ್ದಾರ ಮಾಡಿ ಇನ್ನೂ ಸಾಗ್ಬೇಕಂತ ನಾವು ಪ್ರಯತ್ನ ಮಾಡಿ. ಇನ್ನು ಎಷ್ಟು ವರ್ಷ ಆದ್ರೂ ಮೋದಿ ಬರಬೇಕು, ನಮಗೆ ಮೋದಿ ಬೇಕು. ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಡಲ್ಲ ಅವರು, ಕಾಂಗ್ರೆಸ್ ಅವರ ಗ್ಯಾರಂಟಿ ಕೊಡಲ್ಲ, ಅವ್ರು ಮಾಡಿ ತೋರಿಸ್ತಾರೆ. ಮಾಡಿ ಹೆಂಡತಿಗೆ 2000 ಕೊಟ್ಟರೆ ಪ್ರಯೋಜನ ಇಲ್ಲ. ಕಾಂಗ್ರೆಸ್ ಯಾವತ್ತೂ ಯಾವಾಗಲೂ ಅವರು ತಿನ್ನುವ ಬುದ್ಧಿ ಅಲ್ಲದೆ ಇಂಪ್ರೂವ್ ಮಾಡುವ ಬುದ್ಧಿ ಅವರಿಗೆ ಇಲ್ಲವೇ ಇಲ್ಲ. ಅಪ್ಪ ಮಕ್ಕಳು ಎಲ್ಲರೂ, ಸಿದ್ದರಾಮಯ್ಯ ಆಗ್ಲಿ, ಸೋನಿಯಾ ಆಗ್ಲಿ, ರಾಹುಲ್ ಗಾಂಧಿ ಆಗ್ಲಿ, ಎಲ್ಲರೂ ಸಹ ತಿನ್ನದ್ದೇ ಅಲ್ಲದೆ ದೇಶಕ್ಕೆ ಉದ್ಧಾರ ಮಾಡಲೇ ಇಲ್ಲ. ಎಲ್ಲವಾಗ್ಲಿ ನಮ್ಮ ಹಣದಲ್ಲೇ ಅವರು ಉಚಿತ ಕೊಡುವುದಲ್ಲದೆ ಬೇರೆಯವರ ಹಣದಲ್ಲಿ ಅಲ್ಲ, ಅವರು ಸಿದ್ದರಾಮಯ್ಯ ಮತ್ತೆ ಸೋನಿಯಾ ಗಾಂಧಿದ ಅಕೌಂಟಿಂದ ತೆಗೆದು ನಮಗೆ ಉಚಿತ ಕೊಡ್ಲಿ, ಹಾಗಾದ್ರೆ ನಾವು ತಿಂತೇವೆ. ಅವರು ಉಚಿತ ತಗೊಳ್ತೇವೆ, ಮತ್ತೆ ಏನೂ ಇಲ್ಲ. ಮೋದಿ ಮತ್ತೊಮ್ಮೆ ಬರ್ತಾರೆ, ಬಂದೇ ಬರ್ತಾರೆ. ಯಾಕೆ ಗೊತ್ತಾ, ಅವರು ಉಚಿತ ಕೊಟ್ಟಿರ್ಬೋದು, ಮೋದಿ ಗ್ಯಾರಂಟಿ ಅಂತ 100 ಕ್ಕೆ 100 ನಾವು ಹೇಳ್ತೀವಿ. ಯಾಕಂದ್ರೆ ಮೋದಿ ವರ್ಚಸ್ ಆಗಲಿ, ಮೋದಿ ಒಂದು ಏನೇ ಆಗಲಿ, ಅವ್ರದ್ದು ಇಡೀ ಪ್ರಪಂಚದಲ್ಲಿ ಏನಂತ ಎಲ್ಲರಿಗೂ ಬೆಳಕಿ ಬಂದ್ಬಿಟ್ಟಿದೆ. ಇನ್ನು ಮುಂದೆ ಮೋದಿನ ಕೆಡೋಗಿ ಯಾರು ಇಲ್ಲ, ಮುಂದೆ ಆಗಲಿ ಇಲ್ಲ, ಇನ್ನು ಮುಂದೆ 8 ವರ್ಷ ಆದರೂ ಬರಲ್ಲ. ಅವ್ರು ಇರೋವರೆಗೂ ಮೋದಿ ಸರ್ಕಾರನೇ ಗ್ಯಾರಂಟಿ. ನಾನು 100 ಕ್ಕೆ 200% ಗ್ಯಾರಂಟಿ ಕೊಡ್ತೀನಿ, ಮೋದಿ ಅಭಿವೃದ್ಧಿ ಆಗೇ ಆಗುತ್ತೆ. ಮೋದಿ 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 ಬಂದ ಬರ್ತಾರೆ ಸರಿ. ಸರ್ ಮತ್ತೊಮ್ಮೆ ಯಾಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ಬೇಕು? ಕಳೆದ 10 ವರ್ಷದ ಅವರ ಅಭಿವೃದ್ಧಿ ಕಾರ್ಯಗಳು ದೇಶವನ್ನ ಸದೃಢವಾಗಿ ಮಾಡಿದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ. ಇವತ್ತು ಇಡೀ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವವೇ ಅವರನ್ನು ಕೊಂಡಾಡಿದೆ. ಆದ್ದರಿಂದ ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ ನಮಗೆ ಪ್ರಧಾನಮಂತ್ರಿಯಾಗಿ ನಮ್ಮ ನರೇಂದ್ರ ಮೋದಿಯವರೇ ಬರಬೇಕು. ಯಾಕೆಂದರೆ ಕೆಲವು ಅಭಿವೃದ್ಧಿ ಕಾರ್ಯಗಳಾಗಿವೆ, ಇನ್ನೂ ಮುಂದೆ ಕೂಡ ಅವರಿಂದ ದೇಶ ಸದೃಢವಾಗ್ತದೆ. ಮತ್ತು ಇವತ್ತು ಭಾರತ ದೇಶ ಯಾವುದ್ರ ಮಟ್ಟಿಗೆ ಅಂದರೆ, ಈ ಹಿಂದೆ ಇದ್ದಂತಹ ಉಗ್ರ ಚಟುವಟಿಕೆಗಳಿರ್ಬೋದು, ಭಯೋತ್ಪಾದನೆಗಳಿರ್ಬೋದು, ಇದೆಲ್ಲವೂ ನಿಂತೋಗಿದೆ. ನಮ್ಮ ಹಿಂದೂಗಳು ಏನು ಕನಸಿತ್ತು 500 ವರ್ಷಗಳ, ಆ ರಾಮ ಮಂದಿರ ಕೂಡ ನಿರ್ಮಾಣವಾಗಿದೆ. ಇದರಿಂದ ನಮ್ಮೆಲ್ಲ ಹಿಂದೂ ಈ ಹಿಂದುತ್ವದ ಭದ್ರಕೋಟೆಯಲ್ಲಿ ಇವತ್ತು ಅವರು ಬರ್ತಾ ಇದ್ದಾರೆ. ನಮಗೆಲ್ಲರೂ, ನಾವೆಲ್ಲರೂ ಅವರನ್ನು ಹೆಚ್ಚಿನ ಜನಸಂಖ್ಯೆ ಮೂಲಕ ಅವರನ್ನು ಸ್ವಾಗತಿಸಿದ್ದೇವೆ. ಮತ್ತೊಮ್ಮೆ ನಮ್ಮಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಅವರು ಗೆದ್ದು ಬರಬೇಕು, ಆ ಮೂಲಕ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಬರಲೇಬೇಕು. ಕಾಂಗ್ರೆಸ್ ನಿಮಗೆ ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟಿದೆ, ಮಹಿಳೆಯರಿಗೆ ಕೊಟ್ಟಿದೆ, ಆದರೆ ಸಾಕೆ ಮೋದಿ ಬೇಕು. ಸಿಕ್ಕಲಿಲ್ಲ ಅವರ ಗ್ಯಾರಂಟಿ, ಕಳ್ಳತನದ್ದು ನಮಗೆ ಪುನಃ ಕೊಡುದು. ಮೋದಿ ನಮ್ಮ ದೇವರು, ಅವರೇ ಬರಬೇಕು, ಅವರಿದ್ದರಿಂದ ನಾವಿದ್ದೇವೆ. ಇಲ್ಲದಿದ್ದರೆ ನಾವು ಈ ದೇಶ ಯಾವಾಗಾರೆ ಮುಸ್ಲಿಂ ಕಂಟ್ರಿ ಆಗ್ತಾ ಇತ್ತು. ಮೋದಿ ಯಾಕೆ ಮತ್ತೊಮ್ಮೆ ಪ್ರಧಾನಿ ಆಗಬೇಕು? ಯಾಕೆಂದರೆ ನಮ್ಮ ದೇಶಕ್ಕೆ ರಾಮ ಮಂದಿರ ಕೊಟ್ಟಿದ್ದಾರೆ. ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜ್ ಮತ್ತು ಬ್ರಿಜೇಶ್ ಚೌಟ ನಿಂತಿದ್ದಾರೆ, ಅದರ ಬಗ್ಗೆ ಅಭಿಪ್ರಾಯ? ಬ್ರಿಜೇಶ್ ಚೌಟ ನಮ್ಮ ಅಭ್ಯರ್ಥಿ, ನಮ್ಮ ಸಪೋರ್ಟ್ ಬ್ರಿಜೇಶ್ ಚೌಟರಿಗೆ. 300,000 ನಮ್ಮ ಅಭ್ಯರ್ಥಿ ಬ್ರಿಜೇಶ್ ಚೌಟ ವಿನ್ ಆಗ್ತಾರಾ? ಕಾಂಗ್ರೆಸ್ ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟಿದ್ದು, ಇದೇನಾದರೂ ಇಲೆಕ್ಷನ್ ಮೇಲೆ ಪ್ರಭಾವ ಬೀರ್ತದಾ? ಗ್ಯಾರಂಟಿ ಯಾಕೆ, ನಮ್ಮ ಮೋದಿಯೇ ಗ್ಯಾರಂಟಿ ನಮಗೆ. ಕಾಂಗ್ರೆಸ್ ಗ್ಯಾರಂಟಿ ಬೇಡ, ಮೋದಿಯೇ ಗ್ಯಾರಂಟಿ ಬೇಕು. ಮೋದಿಯೇ ಗ್ಯಾರಂಟಿ ನಮಗೆ, ನಮ್ಮ ದೇಶದ ಇಡೀ ಭದ್ರತೆಗೆ, ಮತ್ತೆ ಅಭಿವೃದ್ಧಿ ದೃಷ್ಟಿಯಲ್ಲಿ ಮೋದಿ ಪ್ರಧಾನಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಅಂದರೆ ಮೋದಿಯ ಎಲ್ಲ ಗ್ಯಾರಂಟಿಗಳು ಪರ್ಮನೆಂಟ್, ಅದು ಯಾವುದೇ ಗ್ಯಾರಂಟಿಗಳು ಇಲ್ಲ. ಇಲ್ಲಿದ್ದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಡೋಂಗಿ. ಅದಕ್ಕೋಸ್ಕರ ಮೋದಿ ಮತ್ತೊಮ್ಮೆ ಬರಬೇಕು, ಭಾರತ ದೇಶ ಅಭಿವೃದ್ಧಿ ಆಗಬೇಕು, ಭಾರತ ದೇಶ ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ನಮ್ಮದು ಈ ದಕ್ಷಿಣ ಜಿಲ್ಲೆ ಹಿಂದುತ್ವದ ಭದ್ರಕೋಟೆ, ಯಾವುದೇ ವೋಟು ಮತ ಬದಲಾಗುವ ಚಾನ್ಸ್ ಇಲ್ಲ. ಕಾಂಗ್ರೆಸ್ ಈಗ 5-5 ಗ್ಯಾರಂಟಿ ಕೊಟ್ಟಿದ್ದು, ಇದೇನಾದ್ರೂ ಈ ಎಲೆಕ್ಷನ್ ಮೇಲೆ ಪ್ರಭಾವ ಬೀರ್ತದ? ಇಲ್ಲ, 5-5 ಗ್ಯಾರಂಟಿ ಕೊಟ್ಟದ್ದು ನಮ್ಮನ್ನು, ನಮ್ಮದ ಹಣವನ್ನೇ ಅವ್ರು ಗ್ಯಾರಂಟಿ ಕೊಡ್ತಾ ಇರೋದು. ಯಾಕೆಂದ್ರೆ ಇವತ್ತು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, ಪ್ರತಿ ಟ್ಯಾಕ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಯಾವುದು ಸ್ಟ್ಯಾಂಪ್ ಪೇಪರ್ ನೋಡಿ, 100, 20 ಇಲ್ಲ, 100 ರೂಪಾಯಿ, 500 ರೂಪಾಯಿ ಸ್ಕಾಲರ್ಶಿಪ್ ಮಕ್ಕಳಿಗೆ ಇಲ್ಲ, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆಗಳೆಲ್ಲ ಬರ್ತಾ ಇಲ್ಲ, ಅಂಗನವಾಡಿ ಮಕ್ಕಳಿಗೆ ಫುಡ್ ಇಲ್ಲ, ಸುಮ್ಮನೆ ಇದೆಲ್ಲ ನಮ್ಮದು, ನಮ್ಮ ಹಣವನ್ನೇ ತೆಗೆದು. ಮತ್ತೆ ಅಂದ್ರೆ ನಮ್ಮ ದೇಶದ ಭವಿಷ್ಯತ್ತು, ಅವರೊಂದು ವಿಶ್ವ ನಾಯಕ ಆದುದರಿಂದ ಮೋದಿ ಇನ್ನೊಮ್ಮೆ ನಮಗೆ ಬರಲೇಬೇಕು. ಇದೊಂದು ಹಿಂದುತ್ವದ ಭದ್ರಕೋಟೆ, ಆದ್ದರಿಂದ ಮೋದಿಗೆ ಅಂದರೆ ಮೋದಿ ನಾವು ಇಲ್ಲಿಯ ಕ್ಯಾಂಡಿಡೇಟ್ ಆದಂಥ ಬ್ರಿಜೇಶ್ ಚೌಟ ಇವರನ್ನು 400,000 ಅಂತರದಲ್ಲಿ ಗೆಲ್ಲಿಸಿಕೊಡ್ತೇವೆ. ಕಾಂಗ್ರೆಸ್ ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟಿದ್ದು ಇಡೀ ರಾಜ್ಯಕ್ಕೆ, ಇದೇನಾದ್ರೂ ಇಲೆಕ್ಷನ್ ಮೇಲೆ ಪ್ರಭಾವ ಬೀರ್ತದ? ಇದೇನು ಬೀರುವುದಿಲ್ಲ, ಇದೆಲ್ಲ ಸುಳ್ಳು ಡೋಂಗಿರಿ. ಅಂದರೆ ಗಂಡನಿಂದ 5,000 ತಗೊಂಡು ಹೆಂಡತಿಗೆ 2,000 ಕೊಡ್ತಾರೆ ಅಷ್ಟೇ. ಒಂದು ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗುವಾಗೆ ಎಲ್ಲ ಫ್ಯಾಮಿಲಿ ಸರಿಯಾಗಿಲ್ಲ. ಈಗ ಮೋದಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೋಸ್ಕರ ದೇಶಕ್ಕೆ ಬೇಕೇ ಅವರು. ಅವ್ರು ಮೋದಿ ಅಂತ ಹೇಳಿದ್ರೆ ಒಂದು ಶಕ್ತಿ, ವ್ಯಕ್ತಿ ಅಲ್ಲ ಅವರು. ಹಾಗಾಗಿ ಕಾಂಗ್ರೆಸ್ 5-5 ಗ್ಯಾರಂಟಿ ಎಲ್ಲ ಕೊಟ್ಟಿದ್ದು, ಇದೇನಾದ್ರೂ ಇಲೆಕ್ಷನ್ ಮೇಲೆ ಪ್ರಭಾವ ಬೀರ್ತದ? ಇಲ್ಲ ಇಲ್ಲ. ಎಂತಾದರೂ ಮೋದಿ ವಿನ್ ಆಗ್ತಾರೆ? ಮೋದಿ ವಿನ್ ಆಗ್ತಾರೆ.